ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಚಿಕ್ಕಮನೋಳೆ ಪ್ರೌಢಶಾಲಾ ಕಟ್ಟಡ ಉದ್ಘಾಟನೆ ಸಮಾರಂಭ. ಈ ಸಂದರ್ಭದಲ್ಲಿ ಶ್ರೀ ಶ್ರೀ ಷಡಾಕ್ಷರ ಮುನಿ ಸ್ವಾಮೀಜಿಗಳು ಮಾತನಾಡಿದರು. ಒಳ್ಳೆಯವರಿಗೆ ಮಾಡಿದಾಗ ಅದು ಯುಟಿಲೈಸ್ ಆಗಿದೆ. ಅದಕ್ಕೆ ತಿಪ್ಪೇಸ್ವಾಮಿ ಮತ್ತು ಆ ಗೌರ್ನಿಂಗ್ ಬಾಡಿ ಇದೆಯಲ್ಲ, ಆ ವಿದ್ಯಾಸಂಸ್ಥೆ ಗೌರ್ನಿಂಗ್ ಬಾಡಿಗೆ ಕೃತಜ್ಞತೆ. ಸರ್ಕಾರದಲ್ಲಿ ಮಂಚೂಣಿ ನಾಯಕರಾಗಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ರಾಜ್ಯದ ಎಲ್ಲೆಡೆ ಅನೇಕ ಸಹಸ್ರ ನೂರಾರು ಮಠಗಳಿಗೆ ನೂರಾರು ವಿದ್ಯಾಸಂಸ್ಥೆಗಳಿಗೆ ಯಾರು ಅರ್ಜಿ ಇಟ್ಕೊಂಡು ಹೋಗ್ತಾರೆ ಅವರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಆಂಜನೇಯ ಅವರು. ನಮಗೂ ಗೊತ್ತು. ಆ ಉದಾಹರಣೆ ಜ್ವಲಂತವಾಗಿ ಅವರ ಮನೆಗೆ ಹೋದಾಗ ನೋಡಿದ್ದೇನೆ, ಕಚೇರಿಗೆ ಎಡತಾಕಿ ಬಂದು ಇಳಿದ್ದನ್ನು ಕೇಳಿದ್ದೇನೆ. ಎಲ್ಲೆಲ್ಲಿ ಇರ್ತಾರೆ ಅಲ್ಲಿ ಅರ್ಜಿ ಕೊಟ್ಟರೆ ಅಲ್ಲಿ ಮುಂಚೂರು ಅಂದ್ರೆ ಸ್ಥಳ ಸಮುದಾಯಗಳು ಸಮುದಾಯದ ಮುಖ್ಯವಾಹಿನಿಗೆ ಬರಲಿಕ್ಕೆ ನ್ಯಾಯಯುತವಾಗಿ ಬೇಡಿಕೆ ಸಲ್ಲಿಸಿದರಲ್ಲ, ಹಾಗಾಗಿ ಅವರು ಕೂಡ ಸ್ಟ್ರೆಂಥಿಂಗ್ ಆಗಲಿ ಅನ್ನುವಂತ ಧಾಟಿಯಲ್ಲಿ ಅವರು ಸಪೋರ್ಟ್ ಮಾಡಿದ್ದಾರೆ. ಅದು ಬಹಳಷ್ಟು ಕೃತಜ್ಞತೆ ಇದೆ ರಾಜ್ಯದ ಎಲ್ಲ ವರ್ಗಕ್ಕೆ. ನೀವು ಅನ್ಕೊಂಡಿದ್ದೀರಾ ಆಂಜನೇಯವರು ಬರೀ ಮಾದಿಗ ಸಮುದಾಯದ ಸಚಿವರು, ಮಾದಿಗರಿಗೆ ಅಷ್ಟೇ ಹೆಲ್ಪ್ ಮಾಡಿದ್ದಾರೆ ಅಂತ? ಎಲ್ಲ ವರ್ಗದ ಮಠಾಧೀಶರುಗಳು ಇವರ ಹತ್ರ ದುಡ್ಡು ತಗೊಂಡಿದ್ದಾರೆ. ಎಲ್ಲ ವರ್ಗದ ಶಿಕ್ಷಣ ಸಚಿವರಾಗಿರುವ ಮೂಲಕ ಅಂದ್ರೆ ಅವಾಗ ಏನಾಗುತ್ತೆ, ಆಂಜನೇಯರ್ ಅವರು ಇಸ್ ನಾಟ್ ಓನ್ಲಿ ಅವರ್ ಕ್ಯಾಸ್ಟ್ ಮಿನಿಸ್ಟರ್, ಇಸ್ ದ ಮಿನಿಸ್ಟರ್ ಫಾರ್ ಆಲ್ ಯೂನಿವರ್ಸಲ್. ಹಾಗಾಗಿ ಒಬ್ಬ ಮನುಷ್ಯರಿಗೆ ಒಂದು ಅಧಿಕಾರ ಸಿಕ್ಕಾಗ ಒಂದು ಹೆಜ್ಜೆ ಗುರುತು ಮೂಡುವಷ್ಟು ಕೆಲಸವನ್ನ ಮಾಡಿದ್ದಾರೆ. ಅದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇದುವರೆಗೂ ಆಂಜನೇಯನವರು ಸಚಿವರಾಗಿದ್ದಾಗ ತಪ್ಪಿಸ್ಕೊಂಡು ಹೋಗ್ತಿರ್ಲಿಲ್ಲ. ಒಂದು ಉದ್ಘಾಟನೆ ಆರಂಭದಲ್ಲಿ ಉದ್ಘಾಟನಾ ಭಾಷಣ ಮಾಡಿಬಿಟ್ಟು ಸ್ವಾಮೀಜಿ ಸಾಹೇಬ್ರೆ ಇನ್ನ ಫಂಕ್ಷನ್ ನೀವ್ ನಡೆಸ್ಕೊಂಡು ಹೋಗೋದು, ಆ ನಂದು ಮುಂದೆ ಅಲ್ಲಿ ಮಡಿಕೇರಿಗೈತೆ ಫಂಕ್ಷನ್, ಬೀದರಾಗೈತೆ, ಕಾರವಾರದಾಗೈತೆ, ಅಲ್ಲಿದೆ, ಇಲ್ಲಿ ನಾನು ಆಗ್ಬಹುದು. ಇದು ಒಂದೂರಲ್ಲ, ತಿಪಟೂರು, ಅರಸೀಕೆರೆ, ಹೊಸದುರ್ಗ, ಹಿರಿಯೂರು, ಚಿತ್ರದುರ್ಗ, ಬೆಂಗಳೂರು ಎಲ್ಲ ಕಡೆ ಹಿಂಗೆ ಮಾಡಿದ್ರು. ಬಟ್ ನನಗೆ ಆಗ ಅನ್ನಿಸ್ತು ಇವರು ನಮಗೆ ಅವಮಾನ ಮಾಡಬೇಕು ಅಂತಲ್ಲ, ಇಸ್ ದ ಮಿನಿಸ್ಟರ್ ಇಸ್ ಹ್ಯಾವಿಂಗ್ ಎ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ದಿ ಕ್ಯಾಬಿನೆಟ್. ರಾಜ್ಯದ ಹಲವಾರು ಕಡೆ ಸುತ್ತ ಬೇಕಾಗ ಒಂದು ಅರ್ಧ ಗಂಟೆ ಕೂತ್ರೆ, ಅರ್ಧ ಗಂಟೆ ಪ್ರಯಾಣ ಆದ್ರೆ ನಾವು ಇನ್ನೊಂದು ಜನವನ್ನ ಸಮುದಾಯವನ್ನ ರೀಚ್ ಮಾಡಬಹುದು ಅನ್ನುವ ನಾನು ಕೇಳ್ತಿದ್ದೆ. ಇವರು ಹೇಳರು ಸ್ವಾಮೀಜಿ ನಿಮ್ ಭಾಷೆ ಕೇಳಕ್ ಆಗ್ತಿಲ್ಲ ದಯಮಾಡಿ.